ಹಾಯ್ ಫ್ರೆಂಡ್ಸ್, ನಾನು ಬೇಬಿ ಸ್ಕಿನ್ ವೈಟ್ ಆಗೋಕ್ಕೋಸ್ಕರ ಒಂದು ಓಮ್ ರೆಮಿಡಿ ತೋರಿಸ್ತಾ ಇದ್ದೀನಿ. ಇದು ಹಾಲು, ಇದು ಕಾಯಿಸಿರಬಾರ್ದು, ಹಸಿ ಹಾಲು. ಈಗ ತೊಗೊಬಂದಿರೋದು, ಇನ್ನೂ ಕಾಯಕ್ಕಿಟ್ಟಿಲ್ಲ ನಾನು. ಈ ಹಾಲನ್ನ ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ನೋಡಿ, ಹಾಲನ್ನ ಕಾಯಿಸಿರಬಾರ್ದು. ನೆಕ್ಸ್ಟ್ ಇದು ಬಾದಾಮ್ ಆಯಿಲು, ಪ್ಯೂರ್ ಒರ್ಜಿನಲ್ ಇದು. ಇದನ್ನ ಹಾಕ್ಕೊಬೇಕು, 30 ರುಪೀಸ್ಗೆಲ್ಲ ಒಂದು ಸಿಗುತ್ತೆ, ಅದನ್ನು ಯೂಸ್ ಮಾಡಬಾರ್ದು. ಇದನ್ನೇ ತೊಗೋಬೇಕು. ನೋಡಿ, ಇದು ಹೀಗಿರುತ್ತೆ. ಇದನ್ನು 1 ಟೇಬಲ್ ಸ್ಪೂನ್ ಹಾಕ್ಕೊಬೇಕು. ನೋಡಿ, ಇದನ್ನೆರಡೂ ಇವಾಗ ಚೆನ್ನಾಗಿಗೆ ಮಿಕ್ಸ್ ಮಾಡಬೇಕು. ಹಾಲು ಮತ್ತು ಬಾದಾಮ್ ಆಯಿಲು ಎರಡೂ ಚೆನ್ನಾಗಿ ಬ್ಲೆಂಡ್ ಆಗಬೇಕು. ಇದನ್ನು ಬೇಬಿ ಫೇಸ್ಗೆ ಚೆನ್ನಾಗಿ ಅಪ್ಲೈ ಮಾಡಿ 1-20 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿಸ್ಬೇಕು. ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನು ಇದನ್ನು 1 ಮಂತ್ವರೆಗೂ ಅಪ್ಲೈ ಮಾಡೋಕ್ಕೆ ಹೋಗಿರಲಿಲ್ಲ, ಯಾಕಂದರೆ ನ್ಯೂ ಬರ್ನ್ ಅಲ್ವಾ ಅಂತ. 1 ಮಂತ್ ಕಂಪ್ಲೀಟ್ ಆದಮೇಲೆ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ನಮ್ಮ ಪಾಪು ತುಂಬ ಬ್ಲ್ಯಾಕ್ ಇತ್ತು, ಈಗ ತುಂಬ ವೈಟ್ ಆಗಿದ್ದಾನೆ. ಸ್ಕಿನ್ ಕಲರ್ ತುಂಬ ಚೇಂಜ್ ಆಗಿದೆ. ಒಳ್ಳೆ ರಿಸಲ್ಟ್ ಅಂತ ಹೇಳ್ಬೋದು. ಒಂದ್ಸಲ ಇದನ್ನು ಟ್ರೈ ಮಾಡಿ. ನಾನು ಫೇಸ್ಗೆ ಅಪ್ಲೈ ಮಾಡ್ತೀನಿ, ಜಾಸ್ತಿ ಫೇಸ್ಗೆ ಅಪ್ಲೈ ಮಾಡ್ತೀನಿ. ಬಾಡಿಗೆಲ್ಲ ಒಂದಿನ ಬಿಟ್ಟು ಒಂದಿನ ಅಪ್ಲೈ ಮಾಡ್ತೀನಿ. ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ. ಇದನ್ನು ಒಂದ್ಸಲ ಟ್ರೈ ಮಾಡಿದ್ರೆ ನೀವೇ ಹೇಳ್ತೀರಾ, ನೀವೇ ಕಮೆಂಟ್ ಮಾಡ್ತೀರಾ ನನಗೆ ತುಂಬ ಚೆನ್ನಾಗಿದೆ ರಿಸಲ್ಟ್ ಅಂತ. ಒಂದ್ಸಲ ಟ್ರೈ ಮಾಡಿ. ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದನ್ನು ಇವಾಗ ನಾನು ಬೇಬಿ ಫೇಸ್ಗೆ ಅಪ್ಲೈ ಮಾಡ್ತೀನಿ. ಇದು ಯಾವ ರೀತಿ ಅಪ್ಲೈ ಮಾಡೋದು ಅಂತ ನೋಡೋಣ.